ನಮಸ್ಕಾರ. ತುಂಬ ಖುಷಿ ಅನಿಸ್ತಿದೆ ಗುರು. ಇವತ್ತಿಗೂ ನನಗೆ ಫಸ್ಟ್ ಸಿನಿಮಾ ಮಾಡಿದಾಗ ಕಂಪೋಸಿಂಗ್ ಮಾಡಿದ ಇವತ್ತು ಕಣ್ಣೆದುರುಗಡೆ ನಿಮ್ಮಿಬ್ಬರ ಜೊತೆ ವರ್ಕ್ ಮಾಡಿದ್ದು. ದಯವಿಟ್ಟು ಒಂದು ಮಾತ್ರ ಹೇಳ್ಬಿಡಿ, ಯಾರಿಗೆ ಯಾರು ಬ್ರೇಕ್ ಕೊಡಲ್ಲ, ನಿಮ್ಮ ಟ್ಯಾಲೆಂಟ್ಗೆ ಆ ದೇವರು ನಮ್ಮ ಮೂಲಕ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ ನಿಜ ಹೇಳ, ಆಕ್ಚುಲಿ ಇದ್ರ ಮೂಲ ಯಾರು ಗೊತ್ತಾ? ನೋಡಿ, ಅಲ್ಪತಿಯ ನೋಡಿ ಶಿವಣ್ಣ, ಅವರು ನನಗೆ ಹೋಗಿ ಅವ್ರ ಹತ್ರ ಎಲ್ರಿಗೂ ಲಕ್ಕಿನೆ. ಯಾರಿಗ ಲಕ್ಕಿ ಇಲ್ಲ ಹೇಳಿ, ಶಿವಣ್ಣ ಎಲ್ರಿಗೂ ಲಕ್ಕಿನೇ. ಅವ್ರ ಜೊತೆ ಮಾಡ್ತಾರಲ್ಲ ಸೂಪರ್ ಇಂಟರ್, ಎವರ್ ಗ್ರೀನ್, ಎವರ್ ಎನರ್ಜೆಟಿಕ್, ಸೂಪರ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ ಪ್ರೊಡ್ಯೂಸರ್ ದ್ವಾರಕೀಶ್ ಅಣ್ಣ ಅವರು. ನಿಮ್ಮ ಎನರ್ಜಿ ನೋಡ್ರೆ ನಾವಿನ್ನೂ ಏನೇಳಿ, ನಿಮ್ಮನ್ನೆಲ್ಲ ನೋಡಿ ಇನ್ನೂ ಒಂದು ಸ್ಪಿರಿಟ್ ತಗೊಂಡು ಇನ್ನೂ ಒಂದಷ್ಟು ಕೆಲಸ ಮಾಡೋಣ ಅನ್ಸುತ್ತೆ. ನಿಜವಾಗ್ಲು ಪ್ರಚಂಡ ಅಲ್ವಾ ತಾವು ಏನೇ ಆದ್ರು? ಪಿ ವಾಸು ಸರ್, ಈ ಕಾಂಬಿನೇಷನ್ ನೋಡಿದ್ರೆ ತುಂಬ ಖುಷಿ ಅನಿಸ್ತಿದೆ. ನೀವು ಹೇಳಿದಂಗೆ ತುಂಬ ಏನು ಪಾಸಿಟಿವ್ ಆಯುಷ್ಮಾನ್ ಭವ ಅನ್ನೋದು ತುಂಬ ಪಾಸಿಟಿವ್ ಟೈಟ್ಲು. ಏನು ಒಳ್ಳೆ ಆ ಸ್ಟಾರ್ ಕ್ಯಾಸ್ಟ್ ಇದು ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಎಲ್ಲದಕ್ಕಿಂತ ತುಂಬ ಗುರು ಲಕ್ಕಿ ಅಂದರೆ ತಮ್ಮ 50 ವರ್ಷದ ಜರ್ನಿಲಿ ಇವ್ರು 100 ಸಿನಿಮಾ ಮಾಡ್ತಿದಾರಲ್ಲ, ಎಷ್ಟು ಲಕ್ಕಿ ಇರಬೇಕು ಇವ್ರಿಗೆ. ಬಟ್ ಒಂದೇ ಒಂದು ಗುರು ಈಗ ಮೂರ್ಖ ಹೇಳ್ತೀನಿ, ಇದು ನಿಮ್ಮ ಮೊದಲನೇ ಸಿನಿಮಾ ಆಗಲಿ, ಮತ್ತೆ ಇಲ್ಲಿಂದ ಮತ್ತೊಂದು 100 ಸಿನಿಮಾಗಳಾಗಲಿ ನಿಮ್ಮ ಜೀವನದಲ್ಲಿ, ಇದೇ ಥರ ಸೂಪರ್ ಹಿಟ್ಗಳು ಕೊಡ್ತಾ ಹೋಗಿ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ಬಹಳ ಖುಷಿ ಆಗೋದೇನಂದ್ರೆ ಉಪೇಂದ್ರ ಸರ್ ಅಂತ ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಇಬ್ರು ಒಟ್ಟಿಗೆ ಅವ್ರ ಹೀರೋ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾ ಶುರು ಮಾಡ್ತಾರೆ. ಸಿನಿಮಾ ಮಾತ್ರ ಮಾಡಿದ್ದಲ್ಲ, ಇವತ್ತಿಗೂ ಕೂಡ ಅಷ್ಟೇ ಅದ್ಭುತವಾದ ಫ್ರೆಂಡ್ಶಿಪ್ ಅನ್ನು ನಿಭಾಯಿಸ್ತಿದ್ದಾರೆ. ಸೊ ಲಾಂಗ್ ಲಿವ್ ಮ್ಯೂಸಿಕ್, ಲಾಂಗ್ ಲಿವ್ ಆರ್ಟ್, ಲಾಂಗ್ ಲಿವ್ ಯುವರ್ ಫ್ರೆಂಡ್ಶಿಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಮನೋಹರ್ ಸರ್ ಅವರ ಕಡೆಯಿಂದ ಗುರು ಸರ್ ಅವರ 100 ಸಿನಿಮಾ, ಇದು ಬರೀ ಸಿನಿಮಾ ಅಂತ ಅಲ್ಲ, ಅವರ ಆ ಬ್ಯೂಟಿಫುಲ್ ಜರ್ನಿಗೆ ಈ ವೇದಿಕೆ ನೀಡ್ತಾ ಇರುವಂತಹ ಒಂದು ಚಿಕ್ಕ ಗೌರವ. ಥ್ಯಾಂಕ್ ಯು ಸೋ ಮಚ್ ಸರ್. ವರ್ಷ ಈ ಪೇಟ ಇದೆಲ್ಲೂ ಇಷ್ಟು ಸುಂದರ ಕಾಣಿಸಿಲ್ಲ ಅನ್ಸುತ್ತೆ. ರವಿ ಸರ್ ನಿಮಗೂ ಕೂಡ ವೆಲ್ಕಮ್, ಬ್ಯೂಟಿಫುಲ್ ಟೈಮ್ ಅಲ್ಲಿ ಎಂಟ್ರಿ ಕೊಟ್ರು. ಶಿವಣ್ಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದು ಹೆಂಗಿತ್ತು? ವಾಟ್ ಅ ಬ್ಯೂಟಿಫುಲ್ ಫ್ರೇಮ್. ಈ ಬಹುಶಃ ಈ ಫ್ರೇಮ್ ನೋಡಕ್ಕೆ ಬಹಳ ಖುಷಿ ಆಗ್ತಾ ಇದೆ ಆಕ್ಚುಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲರಿಗೂ.